શ્રીરામ સેને સંગઠને નુપુર શર્મા ಮತ್ತು ಕಾಶ್ಮೀರ ಹಿಂದೂಗಳಿಗೆ ಪಠ್ಯಪುಸ್ತಕದ ಅಧ್ಯಕ್ಷರಾದಂಥ ರೋಹಿತ್ ಚಕ್ರತೀರ್ಥ್ ಇವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಸರಿ, ಇದರ ಡಿಟೇಲ್ವನ್ನು ನಾನು ಹೇಳ್ತೀನಿ. ಮೊದಲೇದಾಗಿ ನೂಪುರ್ ಶರ್ಮಾ ಅವರಿಗೆ ಶ್ರೀರಾಮ ಸೇನೆ ಸಂಘಟನೆ ಬೆಂಬಲ ಸೂಚಿಸ್ತಾ ಇದೆ. ಅವರು ಸತ್ಯವನ್ನ ಹೇಳಿದ್ದಾರೆ. ಏನಿದೆ ಅದನ್ನೇ ಅವರು ವ್ಯಕ್ತವನ್ನ ಪಡಿಸಿದ್ದಾರೆ. ಬಿಜೆಪಿ ಪಕ್ಷ ಅವರನ್ನ ಉಚ್ಚಾಟಿಸಿದ್ದನ್ನ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಒಬ್ಬರು ಹೇಳಿಕೆಯನ್ನು ಸತ್ಯವಾಗಿದ್ದರೂ ಕೂಡ ಸಮರ್ಥನೆ ಮಾಡಿಕೊಳ್ಳದೆ ಯಾರ್ದೋ ಒತ್ತಡಕ್ಕೆ ಮಣಿದು ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಅತ್ಯಂತ ಪ್ರಖರ ವಾಗ್ಮಿಯಾಗಿದ್ದು ಸರಿಯಾಗಿ ವಿರೋಧಿಗಳಿಗೆ ಬೇರೆ ಬೇರೆ ಪಕ್ಷದ ದೃಷ್ಟಿಯಿಂದ ಅಥವಾ ಎಲ್ಲರಿಗೂ ಉತ್ತರವನ್ನು ಸಮರ್ಪಕವಾಗಿ ಕೊಡ್ತಾ ಇದ್ರು, ವಕ್ತಾರಾಗಿದ್ರು. ಸೊ ಇಂಥ ರಾಷ್ಟ್ರೀಯ ವಕ್ತಾರರಿಗೆ ಯಾವುದೋ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡ್ತಾ ಇರುವಂತಹದ್ದು ಇದು ಸರಿಯಲ್ಲ. ನೀವು ಅಧರ್ಮಿಗಳನ್ನು ಅಸತ್ಯವನ್ನು ಅನ್ಯಾಯವನ್ನು ಮೇಲೆ ಎತ್ತುತ್ತಾ ಇದ್ದೀರಿ ಅಂತನ್ನುವಂಥದ್ದು ಬಿಜೆಪಿಯವರು ಹೇಳ್ತಾ ಇದ್ದೀನಿ ನಾವು. ಇನ್ನು ಕತಾರ್ ಇರ್ಬೋದು, ಇರಾಕ್ ಇರ್ಬೋದು, ಅರಬ ಕೆಲವೊಂದು ದೇಶಗಳು ಇದಕ್ಕೆ ವಿರೋಧವನ್ನು ಮಾಡಿದ್ದಾರೆ. ನಾನು ಹೇಳೋದು ಮುಸ್ಲಿಮ ರಾಷ್ಟ್ರಗಳಿಗೆ ನಮ್ಮ ದೇಶದಲ್ಲಿ ಮೂಗು ತೋರಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಈ ದೇಶದ ನಿಮ್ಮ ಧರ್ಮದ ಸಂಬಂಧಪಟ್ಟಾಗೆ ಅವನೋ ಒಂದು ಅವಹೇಳನ ವಿಚಾರದ ಸಂಬಂಧಪಟ್ಟಾಗಿ ಮಾತನಾಡೋದಾದರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಗ್ರಂಥಗಳ ಬಗ್ಗೆ, ನಮ್ಮ ದೇವತೆಗಳ ಬಗ್ಗೆ ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈದಂಥವ್ರ ಬಗ್ಗೆ ಹಾಗಾದರೆ ನಾವೇನು ಮಾಡಬೇಕು? ಎಂ.ಎಫ್. ಹುಸೇನ್ ಆವಾಗ ವಿದೇಶದ ಮುಸ್ಲಿಂ ರಾಷ್ಟ್ರಗಳ ಬಾಯಕ್ಕೆ ಮುಚ್ಕೊಂಡು ಕೂತ್ಕೊಂಡ್ರೆ ನೀವು ರಾಮನನ್ನ, ಸೀತೆಯನ್ನ, ಹನುಮಂತನನ್ನ, ಈಶ್ವರನನ್ನ, ಭಾರತ ಮಾತೆಯನ್ನ ಬತ್ತಲೆಯಾಗಿ ಬಿಡಿಸಿದವನು, ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬಿಡಿಸಿದವನು. ಆವಾಗ ನಾವು ಕೇಸ್ಗಳು ಹಾಕಿದ್ದೀವಿ. ಸೊ ನಾವು ಅವರ ಕೇಸ್ಗಳು ಅಂದ್ರೆ ನ್ಯಾಯಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲಿರುವಂತ ಹಿಂದೂ ಅಲ್ಪಸಂಖ್ಯಾತರ ಕಥೆ ಏನಾಗ್ತಾ ಇದೆ ಅದರ ಬಗ್ಗೆ ಮುಸ್ಲಿಂ ರಾಷ್ಟ್ರಗಳು ಯಾಕೆ ಮಾತಾಡೋದಿಲ್ಲ? ಇವತ್ತೇ ಬಂದಿದೆ ಪಾಕಿಸ್ತಾನದಲ್ಲಿ ಕಳೆದ 5 ವರ್ಷದಲ್ಲಿ 50% ಅಂದ್ರೆ ಬರೀ 12 ಲಕ್ಷ ಮಾತ್ರ ಹಿಂದೂಗಳು ಉಳಿದಿದ್ದಾರೆ. 12 ಕೋಟಿ ಇದ್ರು 47 ನಲ್ಲಿ, ಇವತ್ತು 12 ಲಕ್ಷ. ಇದ್ರ ಬಗ್ಗೆ ಮುಸ್ಲಿಂ ರಾಷ್ಟ್ರಗಳು ಯಾಕೆ ಮಾತಾಡೋದಿಲ್ಲ? ಏನೋ ಇಲ್ಲಿ ಹೇಳಿದ ತಕ್ಷಣನೇ ದೊಡ್ಡದಾಗಿ ಇವತ್ತು ಬಾಯಿ ಬಿಡ್ತಾ ಇರುವಂತಹ ಆ ಮುಸ್ಲಿಂ ರಾಷ್ಟ್ರಗಳಿಗೆ ನಮ್ಮ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಡಬೇಕು. ನೂಪುರ್ ಶರ್ಮಾ ಅವರನ್ನ ರದ್ದು ಮಾಡಿ, ಉಚ್ಚಾಟನೆ ರದ್ದು ಮಾಡಿ ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಯಾರ್ದೋ ಮುಸ್ಲಿಮರ ಭಯದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಣಿಬಾರದು. ಇದು ಎಷ್ಟು ನೈತಿಕವಾಗಿ ಇವತ್ತು ಅವರ ಮಾನಸಿಕತೆಯನ್ನು ಕುಗ್ಗಿಸ್ತಾ ಇದ್ದೀರಿ ನೀವು, ನಾಯಕರ ಮಾನಸಿಕತೆಯನ್ನು ಕುಗ್ಗಿಸ್ತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಇದು ಸರಿಯಲ್ಲ. ನೂಪುರ್ ಶರ್ಮಾ ಅವರಿಗೆ ನಮ್ಮ ಬೆಂಬಲ ಇದೆ. ಇಡೀ ಕರ್ನಾಟಕದ ಕೋಟಿ ಕೋಟಿ ಹಿಂದೂಗಳು ನಿಮಗೆ ಬೆಂಬಲವಾಗಿ ನಿಂತಿದ್ದೀವಿ. ನೀವು ಯಾವುದೇ ರೀತಿಯ ಮಾನಸಿಕವಾಗಿ ಕುಗ್ಗಬೇಡಿ. ಮತ್ತು ನಿಮಗೆ ಯಾರದೇ ಬೆದರಿಕೆ ಏನೇ ಆದರೂ ಕೂಡ
ಇಡೀ ದೇಶ ಸುಮ್ಮನೆ ಇರೋದಿಲ್ಲ ಅಂತನ್ನುವಂತ ಎಚ್ಚರಿಕೆಯನ್ನು ಕೂಡ ಇಸ್ಲಾಂ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ನಾನು ಕೊಡ್ತಾ ಇದ್ದೀನಿ. ಅವರಿಗೆ ಯಾವುದೇ ನೀವು ನ್ಯಾಯಬದ್ಧವಾಗಿ ಹೋಗಿ. ಇಲ್ಲೇ ಬೆಳಗಾವಿಯಲ್ಲಿ ಫೋರ್ಟ್ ರೋಡ್ ನಲ್ಲಿ ಒಂದು ಕಡೆಗೆ ಗಲ್ಲಿ ಹಾಕಿದ್ದು ನೂಪುರ ಶರ್ಮಾದ್ದು ಒಂದು ಇದು ಮಾಡಿ ಗಲ್ಲಿ ಹಾಕಿದ್ದು ಒಂದು ಇದು ಮಾಡಿ ನಾನು ನೋಡಿದೆ, ಈಗ ಪೋಸ್ಟ್ ನೋಡಿದೆ. ಡಿಪಾರ್ಟ್ಮೆಂಟ್ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಇನ್ನೂವರೆಗೆ ಆ ರೀತಿಯ ಚಿತ್ರ ಆ ರೀತಿಯ ಹ್ಯಾಂಗ್ ಮಾಡಿದಂತಹ ಇದನ್ನ ಯಾಕೆ ಅದನ್ನು ಯಾರು ಏನು ಸಿಸಿ ಕ್ಯಾಮ್ರಾದ ಮೂಲಕ ಹಿಡಿಯಕ್ಕಾಗಲ್ವಾ, ಗೊತ್ತಾಗೋದಿಲ್ವಾ? ರಾತ್ರಿ ಬೀಟಿಂಗ್ ಮಾಡ್ತಾ ಇರುವಂತವ್ರು ಅವ್ರಿಗೆ ಅಷ್ಟು ಮೇಲೆ ಹಾಕ್ಬೇಕು, ಹ್ಯಾಂಗ್ ಮಾಡ್ಬೇಕಂದ್ರೆ ಬರೀ ಏನು 5 ನಿಮಿಷದ ಕೆಲಸ ಅಲ್ಲ, ಗಂಟೆಗಟ್ಟಲೆ ಆಗತ್ತೆ ಅದು. ಅಷ್ಟು ಎತ್ತರದ ಮೇಲೆ ಹತ್ತಬೇಕಾದ್ರೆ ಮಾಡಬೇಕಾದ್ರೆ ಹಾಗಾದ್ರೆ ಈ ರೀತಿಯ ಪ್ರಕ್ರಿಯೆಗಳಿಗೆ ಅವಕಾಶವನ್ನ ಕೊಡ್ತಾ ಇರುವಂತಹ ಸರ್ಕಾರದ ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಸೊ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಕಾಶ್ಮೀರ, ಕಾಶ್ಮೀರದ ಹಿಂದೂಗಳನ್ನ 32 ವರ್ಷದ ಹಿಂದೆ 7 ಲಕ್ಷ ಜನರನ್ನ ಹೊರಗೆ ಹಾಕಿದಂತ ಕಾಶ್ಮೀರ ಸೇಮ್ ರಿಪೀಟ್ ಆಗ್ತಾ ಇದೆ. ಈಗ ಮತ್ತೆ ಸಾವಿರಾರು ಜನ ಮತ್ತೆ ಹೊರಗೆ ಹೋಗ್ತಾ ಇದ್ರು ಅಸುರಕ್ಷತೆ ಭಾವನೆಯಿಂದ. ಒಂದೇ ವಾರದಲ್ಲಿ 9 ಜನರ ಕೊಲೆ ಆಯಿತು. ಬರೇ 370ನೇ ವಿಧಿ, ಮೂರು ವರ್ಷ ಆಯ್ತು, ನೀವು 370ನೇ ವಿಧಿ ರದ್ದು ಮಾಡಿ. ಹಾಗಾದ್ರೆ ಇನ್ನೂ ಯಾಕೆ ಈ ರೀತಿಯ ಅಲ್ಲಿಯ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ? ಶಿಕ್ಷಕಿಯನ್ನ, ಅಲ್ಲಿ ಬೇರೆ ಮುಸ್ಲಿಂ ಶಿಕ್ಷಕಿಯರನ್ನು ಬಿಟ್ಟು ಹಿಂದೂ ಶಿಕ್ಷಕಿಯನ್ನೇ ಟಾರ್ಗೆಟ್ ಮಾಡಿ ಹೊಡೆದ್ರು. ಬ್ಯಾಂಕ್ ಮ್ಯಾನೇಜರ್, ಬೇರೆ ಮುಸ್ಲಿಂ ಅಲ್ಲಿ ವರ್ಕರ್ಸ್ ಬೇಕಾದ ಜನ ಇದ್ದಾರೆ, ಆದರೆ ಬ್ಯಾಂಕ್ ಮ್ಯಾನೇಜರ್ ಹಿಂದೂ ಅಂತಲೇ ಟಾರ್ಗೆಟ್ ಮಾಡಿ ಹೊಡೆದ್ರು. ಸೊ ವ್ಯವಸ್ಥಿತವಾಗಿ ಅಲ್ಲಿ ಹಿಂದೂಗಳು ಮತ್ತೆ ಪ್ರತಿಷ್ಠಾಪಿಸಬಾರದು ಅನ್ನುವಂತ ಸಂದೇಶವನ್ನು ಕಳಿಸ್ತಾ ಇರುವಂತ ಕಾಶ್ಮೀರಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಈತಿ ಎನ್ಕೌಂಟರ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಯಾಕೆ ಬಿಡ್ತಾ ಇದ್ದಾರೆ ಅವರನ್ನ? ಸೊ ಯಾಕೆ ಆಗ್ತಾ ಇದೆ? ಹಾಗಾದ್ರೆ ಕೇಂದ್ರ ಸರ್ಕಾರ ಫೇಲ್ಯೂರ್. ಇವತ್ತು ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂತವ್ರು ಅಲ್ಲಿಯ ಲೋಕಲ್ ಮುಸ್ಲಿಮರಿಗೆ ಇವತ್ತು ಈ ರೀತಿ ಹದ್ದುಬಸ್ತಿನ ಇಡಕ್ಕಾಗ್ತಾ ಇಲ್ವಾ? ಒಬ್ಬನೇ ಒಬ್ಬ ಹಿಂದೂ ಹೊರಗೆ ಹೋಗಬಾರದು, ಮಾನಸಿಕತೆ ಕುಗ್ಗಿಸ್ತಾ ಇದ್ದಾರೆ, ಮತ್ತೆ ಹೋಗ್ತಾ ಇದ್ದಾರೆ. ಮತ್ತೆ 9ನೇ ಬಾರಿ ಕಾಶ್ಮೀರಿ ಹಿಂದೂಗಳು ಹೊರಗಡೆ ಹೋಗ್ತಾ ಇರುವಂತದ್ದು ಇಡೀ ದೇಶಕ್ಕೆ ಅಪಮಾನ ಇದು. ಇಡೀ ದೇಶ ಇವತ್ತು ರೋಷ, ಇವತ್ತು ನಮ್ಗೆ ಸಿಟ್ಟು ಬರ್ತಾ ಇದೆ. ಇವತ್ತು ಕಾಶ್ಮೀರ ಹಾಗಾದ್ರೆ ನಾಳೆ ನಮ್ಮ ಕರ್ನಾಟಕದಿಂದ ಹೊರಗೆ ಹಾಕ್ಬೋದು ಇವರು. ಈ ರೀತಿಯ ಇದನ್ನ ಕಾಶ್ಮೀರಿ ಹಿಂದೂಗಳಿಗೆ ನಾವು ಇಡೀ ದೇಶದ ಹಿಂದೂಗಳು 100 ಕೋಟಿ ಹಿಂದೂಗಳು ನಿಮ್ಮ ಪರವಾಗಿದ್ದೀವಿ, ಅವರಿಗೆ ಗನ್ ಲೈಸೆನ್ಸ್ ಕೊಡಿ, ಅವರಿಗೆ ಪ್ರತಿಯೊಬ್ಬರಿಗೂ ಸುರಕ್ಷತೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ. ಸೊ ಆ ದೃಷ್ಟಿಯಿಂದ ನಾನು ಕಾಶ್ಮೀರಿ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ಮಾಡ್ತಾ ಇದೆ. ಇನ್ನು 3ನೇದು, ಪಠ್ಯಪುಸ್ತಕದ ಅಧ್ಯಕ್ಷರು ಈಗ ಅವರನ್ನ ತೆಗೆದಿದ್ದಾರೆ, ರೋಹಿತ್ ಚಕ್ರತೀರ್ಥ ಅವರನ್ನು ಕೂಡ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀನಿ. ಸರ್ಕಾರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದಿದ್ದು ತಪ್ಪು ಮಾಡಿದರೆ, ಬುದ್ಧಿಜೀವಿಗಳು ಯಾರೋ ಏನೋ ಧ್ವನಿ ಎತ್ತಿದ್ರು ಅಂತ ಹೇಳಿದ ತಕ್ಷಣನೇ ಅವರ ಜ್ಞಾನ, ಅವರ ಪರಿಶ್ರಮ ಮಾಡಿದಂತಹ ಪರಿಶ್ರಮವನ್ನ ಇವತ್ತು ಅದನ್ನ ಉಚ್ಚಾಟನೆ ಅವರನ್ನು ತೆಗೆದಿದ್ದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮೊದಲನೆಯ ನಮ್ಮ ದೇಶದ ದುರ್ದೈವ ಅಂತಂದ್ರೆ ಕೇಂದ್ರ ಸರ್ಕಾರ ಪ್ರಾರಂಭ 47ರಿಂದ 5 ಜನ ಶಿಕ್ಷಣ ಮಂತ್ರಿಗಳು ಮುಸ್ಲಿಮರು, 5 ಜನ. ಸೊ ಅವರು ಶಿವಾಜಿನ ಆಗ್ಲಿ, ರಣಪ್ರತಾಪ್ ಆಗ್ಲಿ, ಗುರು ಗೋವಿಂದ ಸಿಂಹ ಆಗ್ಲಿ, ಇವರನ್ನ ಪ್ರತಿಬಿಂಬ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಔರಂಗಜೇಬನ್ನೇ ಮಾಡೋರು, ಅವರು ಅಕ್ಬರನ್ನೇ ದಿ ಗ್ರೇಟ್ ಅಕ್ಬರ್ ಅಂತ ಹೇಳೋರು. ಸೊ ಅಂಥ ಪಠ್ಯಪುಸ್ತಕಗಳನ್ನ ಸಪೋರ್ಟ್ ಮಾಡಿದಂತ ಬುದ್ಧಿಜೀವಿಗಳು, ಸಪೋರ್ಟ್ ಮಾಡಿದಂತ ಕಾಂಗ್ರೆಸ್, ಸಪೋರ್ಟ್ ಮಾಡಿದಂತ ಕಮ್ಯುನಿಸ್ಟ್ರು ಇಲ್ಲಿವರೆಗೆ ಪಠ್ಯಪುಸ್ತಕವನ್ನು ಮಾಡ್ತಾ ಬಂದಿದ್ರು. ಈಗ ನಿಜವಾದ ರಾಷ್ಟ್ರೀಯತೆ, ದೇಶಭಕ್ತರ, ಕ್ರಾಂತಿಕಾರಿಗಳ
ಸೊ ಎಲ್ಲರದನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ಹಾಕಿದರೆ ಇವರಿಗೆ ಯಾಕೆ ಒರಿತಾ ಇದೆ, ಇವರು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಬಾಯಿ ತೆಗೆದು ನಾವು ನನ್ನ ಕೆಲವೊಂದು ಲೇಖಕರು ಹೇಳ್ತಾ ಇದ್ರೆ ನನ್ನ ಲೇಖನ ಬೇಡ, ನನ್ನ ಕವಿತೆ ಬೇಡ, ನಾನು ವಾಪಸ್ ತೋಡ್ತಾ ಇದ್ದೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ? ಮಾನ ಮರ್ಯಾದೆ ಇದೆಯಾ? ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಮೊದಲೇ ಬಾರಿ ಒಂದು ಪಠ್ಯಪುಸ್ತಕವನ್ನ ಸರಿಯಾದ ಕ್ರಮದಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಇದರಲ್ಲಿ ಇವತ್ತು ಎಲ್ಲ ರೀತಿಯ ರಾಷ್ಟ್ರೀಯತೆ ಅಂದ್ರೆ ಬಸ್ ಯಾರನ್ನೂ ಬಿಟ್ಟಿಲ್ಲ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ, ಯಾರಿಗೂ ಅವಮಾನನೂ ಮಾಡಿಲ್ಲ. ಇವರು ಯಾವುದಾದ್ರೂ ಹುಡುಕಿ 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 ಹೆಕ್ಕಿ ಹೆಕ್ಕಿ ಇವತ್ತು ಅದನ್ನ ಅಪಮಾನ ಮಾಡುವಂತ ಇವರಿಗೆ ಒಂದೇ ಒಂದು ಬಹಳ ದೊಡ್ಡ ಉರಿ ಅಂತಂದ್ರೆ ಡಾಕ್ಟರ್ ಹೆಡ್ಗೇವಾರರ ಒಂದು ಅವರ ಭಾಷಣದ ಒಂದು ಒಂದು ಪಠ್ಯವನ್ನು ಹಾಕಿದ್ದು. ಯಾಕೆ ಹಾಕಬಾರ್ದು? ಆರ್ ಎಸ್ ಎಸ್ ನ ಸಂಸ್ಥಾಪಕರ ಒಂದು ವಿಚಾರವನ್ನು ಯಾಕೆ ಹಾಕಬಾರ್ದು? ಇನ್ ದೇಶದ್ರೋಹಿಗಳ 96 ವರ್ಷ ಆಯ್ತು ಇಡೀ ಜಗತ್ತಿನಲ್ಲಿ ಇವತ್ತು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಂಬರ್ ಒನ್ ಆರ್ಗನೈಸೇಷನ್, ಸಾವಿರಾರು ಸಂಸ್ಥೆಗಳ ಮೂಲಕ ರಾಷ್ಟ್ರೀಯತೆ ದೇಶಭಕ್ತಿಯನ್ನ ಹಿಂದುತ್ವದ ವಿಚಾರಧಾರೆಯನ್ನು ಕಲಿಸ್ತಾ ಇರುವಂತ ಆರ್ ಎಸ್ ಎಸ್ ನ ಒಬ್ಬ ಸಂಸ್ಥಾಪಕನ ಪಠ್ಯ ಪುಸ್ತಕದಲ್ಲಿ ಹಾಕಿದರೆ ಕೋಮುವಾದ, ಕೇಸರಿವಾದ, ಜಾತಿವಾದ ಎಲ್ಲಿದೆ? ಏನ್ ಕೇಸರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಕೇಸರಿ ಅಂದ್ರೆ ತ್ಯಾಗದ ಪ್ರತೀಕ, ಭಕ್ತಿಯ ಪ್ರತೀಕ. ಸೊ ಅದನ್ನ ವಾದ ಅಂತ ಹೇಳಿ, ಕೇಸರಿವಾದ ಅಂತ ಹೇಳಿ ಒಂದು ಕೆಟ್ಟ ಬಿಂಬಿಸುವಂತ ಈ ಬುದ್ಧಿಗೇಡಿಗಳು, ಈ ಕಾಂಗ್ರೆಸ್ನವರು ಅವರನ್ನು ಧಿಕ್ಕರಿಸಬೇಕಾಯಿತು, ಅವರನ್ನು ಎದುರಿಸಬೇಕಾಗಿತ್ತು. ಅದು ಬಿಟ್ಟು ಇವತ್ತು ರೋಹಿತ್ ಚಕ್ರವರ್ತಿಯವರನ್ನ ಪಠ್ಯಪುಸ್ತಕದ ಅಧ್ಯಕ್ಷತೆಯನ್ನು ತೆಗೆದಿದ್ದು ಸರಿಯಲ್ಲ. ನಾವು ಶ್ರೀರಾಮ್ ಸೇನೆ ಸಂಘಟನೆ ಕರ್ನಾಟಕ ರಾಜ್ಯದ ಈ ನಿಲುವನ್ನು ಖಂಡಿಸ್ತಾ ಇದ್ದೀವಿ. ನಾವು ರೋಹಿತ್ ಚಕ್ರವರ್ತಿ ಚಕ್ರತೀರ್ಥ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸುತ್ತೆ. ನೋಡಿ, ಎಲ್ಲೂ ಯಾವುದೇ ರೀತಿಯ ಅಪಮಾನ ಮಾಡಿಲ್ಲ ಅವರು. ಬರಗೂರ್ ಅವರ ಪಠ್ಯಪುಸ್ತಕದ ಅಧ್ಯಕ್ಷತೆ ಇದ್ದಾಗ ಸಾಕಷ್ಟು ಲೋಪಗಳಾಗಿದ್ದಾವೆ. ಅವಾಗ ಉಸಿರು ಎತ್ತಲಿಲ್ಲ, ಅವಾಗ ಮಾತಾಡಲಿಲ್ಲ, ಅವಾಗ ಕಾಂಗ್ರೆಸ್ ಬಾಯಿ ಮುಚ್ಚಿಕೊಂಡಿತ್ತು, ಅವಾಗ ಬುದ್ಧಿಜೀವಿಗಳು ಬಾಯಿ ಮುಚ್ಚಿಕೊಂಡಿದ್ರು, ಅವಾಗ ಕಮ್ಯುನಿಸ್ಟ್ ಏನು ಮಾತಾಡಲಿಲ್ಲ. ಯಾಕೆ? ಬರಗೂರು ಒಬ್ಬರು ಕಮ್ಯುನಿಸ್ಟು, ನಾಸ್ತಿಕವಾದಿ. ಸೊ ಅಂಥ ವ್ಯಕ್ತಿಯ ಪಠ್ಯಪುಸ್ತಕದ ಸಂಬಂಧಪಟ್ಟ ಸಾಕಷ್ಟು ಲೋಪಗಳಿದ್ದಂಥ ಸಮಯದಲ್ಲೂ ಕೂಡ ಮಾತಾಡದೇ ಇರುವಂಥವ್ರು ಈಗ ಯಾಕೆ ಒಮ್ಮೆಲೆ ಎದ್ದು ಎದ್ದು ಕುಣಿತಾ ಇದ್ದಾರೆ? ಬಸವಣ್ಣನವರಿಗೆ ಅಪಮಾನ ಮಾಡಿಲ್ಲ, ಮಾಡೋದು ಪ್ರಶ್ನೆನೇ ಇಲ್ಲ ರೀ. ಕುವೆಂಪು ಅವರಿಗೆ ಅಪಮಾನ ಮಾಡಿಲ್ಲ, ಏನಿಲ್ಲ. 100 ಸಲ ಸುಳ್ಳನ್ನು ಹೇಳಿ ಸತ್ಯ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಜನ ಸ್ವಾಮೀಜಿಯವರು ಕೂಡ ಅವರ ಸಾಥನ್ನು ಕೊಡ್ತಾ ಇದ್ದಾರೆ, ಇದು ಸರಿಯಲ್ಲ. ಈಗ ಯಾರು ಉಸಿ ಅಂದ್ರೆ ಯಾರು ಧ್ವನಿ ಎತ್ತಾ ಇದ್ದಾರೆ, ಯಾರು ವಿರೋಧ ಮಾಡ್ತಾ ಇದ್ದಾರೆ? ಶಿಕ್ಷಣ ಮಂತ್ರಿ ರೋಹಿತ್ ಚಕ್ರತೀರ್ಥ, ಆಮೇಲೆ ಮುಖ್ಯಮಂತ್ರಿ ಆಧಾರ್ ಹಿಡ್ಕೊಂಡು ಪಠ್ಯ ಪುಸ್ತಕ ಹಿಡ್ಕೊಂಡು ಬನ್ನಿ ಚರ್ಚೆ ಮಾಡೋಣ, ಓಪನ್ ಆಗಿ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿದಾಗ ಇವರಿಗೆ ಒಬ್ರು ಹೋಗ್ಲಿಲ್ಲ. ಹೊರಗಡೆಗೆ ಇದನ್ನ ಚರ್ಚೆ ಮಾಡ್ತಾ ಒಂದು ಟೀಕೆ ಮಾಡ್ತಾ ಹೊರಟಿದ್ದಾರೆ. ಸೊ ಇದು ಸರಿಯಲ್ಲ. ಅವ್ರು 3 ಸಲ ಕರೆದಿದ್ದಾರೆ, ಅವರನ್ನ ಬಂದು ಕೂತ್ಕೊಂಡು ಹೇಳಬೇಕಾಗಿತ್ತು, ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ ಅಂತ ಹೇಳಬೇಕಾಗಿತ್ತು, ಚರ್ಚೆ ಮಾಡಬಹುದಾಗಿತ್ತಲ್ಲ. ಅಲ್ಲ ಇಲ್ನೋಡಿ, ಪ್ರತಿಯೊಂದು ಪಠ್ಯ ಪುಸ್ತಕದ ಸಮಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳು ಆಗೇ ಆಗ್ತವೆ. ಆದರೆ ಇವರು ಧ್ವನಿ ಏನಿದಲ್ಲ, ಇವರು ವಿಚಿತ್ರವಾದಂಥ ಇವರು ಮಾತನಾಡುವಂಥದ್ದಿದೆಯಲ್ಲ, ಇವರು ಟಾರ್ಗೆಟ್ ಇವತ್ತು ಬ್ರಾಹ್ಮಣರ ಮೇಲಿದೆ, ಇವರು ಟಾರ್ಗೆಟ್ ಹೆಡ್ಗೇವಾರ ಮೇಲಿದೆ, ಇವರು ಟಾರ್ಗೆಟ್ ಆರ್ ಎಸ್ ಎಸ್ ಮೇಲಿದೆ. ಕೋಮುವಾದ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ, ಏನೂ ಇಲ್ಲ ಕೋಮುವಾದ, ಎಲ್ಲ ಏನಿಲ್ಲ, ರಾಷ್ಟ್ರೀಯವಾದ ಇದೆ, ದೇಶಭಕ್ತಿ ಇದೆ ಇದರಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಾವು 3 ಜನರಿಗೆ, ನೂಪುರ್ ಶರ್ಮಾ, ಕಾಶ್ಮೀರಿ ಹಿಂದೂಗಳಿಗೆ ಮತ್ತು ಪಠ್ಯಪುಸ್ತಕದ ಅಧ್ಯಕ್ಷರಾದಂಥ ರೋಹಿತ್ ಚಕ್ರತೀರ್ಥ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸುತ್ತೆ. ನಾನು ಹೇಳೋದು, ನಾವು ಕೂಡ
ಇಡೀ ಬೇರೆ ಬೇರೆ ಕನ್ನಡ ಸಂಘಟನೆಗಳನ್ನ ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿದವೆ. ನೀವು ಧ್ವನಿ ಎತ್ತಿ ನೀವು ನೇತೃತ್ವ ಹೊಳಿ ನಾವು ನಿಮ್ಮ ಜೊತೆಗೆ ಬರ್ತೀವಿ. ಯಾವುದೇ ರೀತಿಯ ತಪ್ಪು ಒಪ್ಪುಗಳನ್ನು ಇದ್ರೂ ಕೂಡ ಒಳಗಡೆ ಕೂತ್ಕೊಂಡು ಬಗೆಹರಿಸಬೇಕು ವಿನಃ ಈ ರೀತಿಯ ಪ್ರತಿಭಟನೆ. ನಾನು ಹೇಳೋದು ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಈ ದೇಶದಲ್ಲಿ ಪಠ್ಯಪುಸ್ತಕ ಪಾಠಗಳ ಮೂಲಕ ದಾಳಿಕೋರರನ್ನು ವೈಭವೀಕರಿಸಿದರು. ಗಜನಿ ಘೋರಿ ಇವತ್ತು ದಾಳಿಕೋರನ್ನು ಇವರು ವೈಭವೀಕರಣ ಮಾಡಿದರು. ಟಿಪ್ಪು ಸುಲ್ತಾನನ್ನು ವೈಭವೀಕರಣ ಮಾಡಿದರು. ನಮ್ಮಲ್ಲಿ ನಮ್ಮ ಪಠ್ಯಪುಸ್ತಕ ಮಕ್ಕಳಿಗೆ ಇವತ್ತು ಸಾವರ್ಕರ್ ಯಾರು ಗೊತ್ತಿಲ್ಲ, ಚಂದ್ರಶೇಖರ್ ಆಜಾದ್ ಯಾರು ಗೊತ್ತಿಲ್ಲ, ಸಂಗೊಳ್ಳಿ ರಾಯಣ್ಣ ಯಾರು ಗೊತ್ತಿಲ್ಲ. ಇಂಥ ಕ್ರಾಂತಿಕಾರಿಗಳು ಸಾವಿರಾರು ಜನ ಹೋರಾಟ ಮಾಡಿದಂಥವ್ರ ಬಗ್ಗೆ ಇವರು ಮಾತಾಡಲಿಲ್ಲ. ನಾವು ಔರಂಗಜೇಬ ಯಾರು, ಅವರ ಅಪ್ಪ ಯಾರು, ಅವ್ರ ಮಗ ಯಾರು, ಇದನ್ನ ಕಲಿಸ್ತಾ ಹೋದ್ರು ಇವರು. ಇದೇ ಕಾಂಗ್ರೆಸ್ನವ್ರ ನೈತಿಕತೆ ಇದೆಯಾ ನಿಮಗೆ? ನೀವು ಹೋರಾಟ ಮಾಡಕ್ಕೆ ನಿಮಗೆ ಮುಖ ಇಲ್ಲ, ಚಾಲೆಂಜ್ ಮಾಡ್ತೀನಿ. ನೀವು ಪಠ್ಯಪುಸ್ತಕವನ್ನ ಸಮಾಜದ ಎದುರುಗಡೆ ಇಡಿ, ಮಕ್ಕಳ ಕಡೆ ತಗೊಂಡು ಅವ್ರ ತಂದೆ ತಾಯಿ ಕಡೆಗೆ, ಪಾಲಕರು ಇವತ್ತು ಸರ್ವೆ ಮಾಡಲೇಬೇಕಾದ್ರೆ ಎಲ್ಲಾ ಪಾಲಕರು ಕೂಡ ಇದನ್ನ ಒಪ್ತಾರೆ, ಒಪ್ಪಿದ್ದಾರೆ. ರಾಜಕಾರಣದ ಹಿನ್ನೆಲೆಯಲ್ಲಿ ಇದನ್ನ ಆರ್ ಎಸ್ ಎಸ್ ಅನ್ನ ಹಿಂದುತ್ವವನ್ನ ದೇಶಭಕ್ತಿಯನ್ನ ಇವತ್ತು ಟಾರ್ಗೆಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಲಿಂಗಾಯತ ಸ್ವಾಮೀಜಿಗಳು ಬಸವಣ್ಣವರ ಬಗ್ಗೆ ಬರ್ತದೆ ವಿರೋಧಿಸ್ತಾರೆ. ಅವ್ರು ಹೇಳ್ತಾರೆ ಗುರು ಇನ್ನು ಲಿಂಗಾಯತರು ಮತ್ತು ಮುಸ್ಲಿಮರ ಮಧ್ಯೆ ಸ್ನೇಹಿ ಬಿಟ್ಟಿದ್ದಾರೆ, ಲಿಂಗಾಯತ ಧರ್ಮವೂ ಬೇರೆ ಹಿಂದೂ ಧರ್ಮವೂ ಬೇರೆ ಅಂತಾರೆ ವಾದ ಮಾಡ್ತಾರೆ. ಹೇಳಿ, ಅದು ಅದು ಬಹಳ ದೊಡ್ಡ ವಾದ ಇದೆ. ಅದರ ಹೋರಾಟನೂ ಆಗ್ತಾ ಇದೆ, ಚರ್ಚೆನೂ ಆಗ್ತಾ ಇದೆ. ಈ ದೇಶದಲ್ಲಿ ಬೌದ್ಧ, ಸಿಖ್, ಜೈನ್, ಪಾರ್ಸಿ, ಪಾರ್ಸಿ ಅದು ವಿದೇಶದಿಂದ ಬಂದಂಥದ್ದು, ಈ ಮೂರು ಧರ್ಮಗಳು ಮತ್ತು ಎಲ್ಲ ಇಲ್ಲಿ ಇದ್ದಂಥವ್ರು ಎಲ್ಲರೂ ಹಿಂದೂಗಳೇ. ನಾವು ಹಿಂದೂ ಅಲ್ಲ ಅಂತನ್ನುವಂಥದ್ದು ನಾನು ಆ ಪೂಜ್ಯ ಸ್ವಾಮೀಜಿಯವರಿಗೆ ಯಾರು ಹೋರಾಟ ಮಾಡ್ತಾರೆ ಕೈ ಮುಗಿದು ಹೇಳ್ತೀನಿ. ನಾವು ಇವತ್ತಿನ ದೇಶದ ಪರಿಸ್ಥಿತಿ ಎಲ್ಲರೂ ಒಟ್ಟಾಗಬೇಕಾಗಿದೆ. ನಾನು ಹಿಂದೂ ಅಲ್ಲ, ನಾನು ಇದಲ್ಲ ಅಂತ ಹೇಳಿ ಈಗ ಬೇರೆ ಮಾಡುವಂತಹ ಪ್ರಕ್ರಿಯೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಂತ ಸ್ವಾಮೀಜಿಯವರನ್ನ ಕೈ ಮುಗಿದು ಹೇಳ್ತಾ ಇದ್ದೀನಿ. ನಾವೆಲ್ಲ ಒಂದಾಗೋಣ, ಒಟ್ಟಾಗಬೇಕಾಗಿದೆ. ಇವತ್ತು ದೇಶವನ್ನು ಉಳಿಸಬೇಕಾಗಿದೆ. ಸೊ ಸಪರೇಟ್ ಮಾಡಿ ದೇಶವನ್ನ ಸಮಾಜವನ್ನು ಒಡೆಯುವಂತ ಆ ಶಕ್ತಿಗೆ ಬೆಂಬಲವನ್ನು ಸೂಚಿಸಬೇಡಿ ಅಂತನ್ನುವಂಥದ್ದು ನಾನು ಪೂಜ್ಯ ಸ್ವಾಮೀಜಿಯವರ ಕೈ ಮುಗಿದು ಕೇಳ್ಕೊಳ್ತಾ ಇಲ್ಲಿ ಶಾಹಿ ಮಸೀದಿ ಅಷ್ಟೇ ಅಲ್ಲ, 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದಾರೆ ಅಂತ ಅನ್ನೋಕೆ ದಾಖಲೆ ಇದೆ. 3 ಪುಸ್ತಕ ವ್ಯಾಲ್ಯೂಮ್ ನನ್ನ ಹತ್ರನೇ ಇದೆ. ಸೊ ಅಂಥ ಆಧಾರ ಇದೆ. ಅದು ಯಾವ ಇಸ್ವಿಯಲ್ಲಿ ಯಾವ ಮುಸ್ಲಿಂ ರಾಜ ಬಂದ, ಯಾವ ದೇವಸ್ಥಾನ ಒಡೆದ, ಈ ಯಾವ್ದು ಮಸೀದಿ ಇದೆ ಅಂತ ಅನ್ನೋದು ದಾಖಲೆ ಇದೆ. 1983 ಅಶೋಕ್ಜಿ ಸಿಂಘಲ್ ಅವರು ಕಾಂಗ್ರೆಸ್ನವ್ರ ಕಡೆಗೆ, ಮುಸ್ಲಿಮರ ಕಡೆಗೆ ಮತ್ತು ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಕೊಟ್ಟರು. ನಮಗೆ 30,000 ಮಂದಿರ ವಾಪಸ್ ತಗೊಳ್ಳುವಂತಹ ಇಚ್ಛೆ ಇಲ್ಲ, ನಮಗೆ 3 ದೇವಸ್ಥಾನ ಕೊಡಿ, ಒಂದು ಅಯೋಧ್ಯ, ಮಥುರಾ ಮತ್ತು ಕಾಶಿ. ಆದರೆ ಮೂರೂ ಅವರು ಒಪ್ಪದೇ ಇರೋದ್ರಿಂದ ಹೋರಾಟ ಮಾಡಬೇಕಾಯಿತು. 70 ಹೋರಾಟದ ಪರಿಣಾಮದಿಂದ ಅಯೋಧ್ಯ ಕೈ ತಗೊಂಡಿದ್ವಿ. ಅದು ಕಾಶಿದು ಪ್ರಾರಂಭ ಆಗಿದೆ. ಮಥುರಾ ಅಷ್ಟೇ ಅಲ್ಲ, 30,000 ದೇವಸ್ಥಾನಗಳನ್ನು ವಾಪಸ್ ತಗೊಳ್ತೀವಿ ಕಾನೂನುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ. ಎಲ್ಲವೂ ಆಧಾರ ಇದೆ, ದಾಖಲೆ ಇದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಳಲಿ ಇರಬಹುದು, ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ದೇವಸ್ಥಾನ ಇರಬಹುದು, ಬೆಳಗಾವಿಯ ಶಾಹಿ ಮಸೀದಿದ ದೇವಸ್ಥಾನ ಇರಬಹುದು, ಇವೆಲ್ಲವನ್ನು ಕೂಡ ನಾವು ವಾಪಸ್ ತಗೊಳ್ತೀವಿ ಕಾನೂನುಬದ್ಧವಾಗಿ. ಸೊ ಮುಸ್ಲಿಮರು ಅದನ್ನು ಒಪ್ಪಿಸ್ಬೇಕ್ರಿ. ನಾವು ನೀವು ಮುಸ್ಲಿಮರು ನಾನು ಹೇಳ್ತಾ ಇದ್ದೀನಿ, ನಾವು ನೀವು ಚೆನ್ನಾಗಿರ್ಬೇಕಾ, ಕೊಡಿ, ವಾಪಸ್ ಕೊಡಿ, ಒಟ್ಟಿಗೆ ಇರೋಣ, ಬದುಕೋಣ. ನಿಮ್ಮ ಪೂರ್ವಜರು ಯಾರೋ, ನಿಮ್ಮ ಪೂರ್ವಜರಲ್ಲ ಅವರು, ಔರಂಗಜೇಬ್ ಇರ್ಬೋದು, ಬಾಬರ್ ಇರ್ಬೋದು, ನಿಮಗೆ ಸಂಬಂಧ ಇಲ್ಲ. ನೀವು ಭಾರತೀಯ ಮುಸ್ಲಿಮರಿದ್ದೀರಿ,
ಸೊ ಇಲ್ಲಿಯ ಸಂಸ್ಕೃತಿಗೆ ಇಲ್ಲಿಯ ದೇವಸ್ಥಾನದ ಈ ಪೂಜಾ ಪದ್ಧತಿಗಳಿಗೆ ಗೌರವ ಕೊಡಿ. ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಬಾಳೋಣ, ಚೆನ್ನಾಗಿರೋಣ ಅಂತ ನಾನು ಮುಸ್ಲಿಂ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಶಾಹಿ ಇಲ್ಲಿಯ ಬೆಳಗಾವಿಯದ್ದು ಕೂಡ ಮಂದಿರನೇ, 100% ಮಂದಿರ. ತೊಂಬತ್ತು ಸ್ಕ್ವೇರ್ ಫೀಟ್ ಇರಲಿ, ಒಂದು ಇಂಚ್ ಇರಲಿ, ನಮ್ದು ನಮ್ದನೆ ಅದು. ಅದೇ ನಾನು ಯಾರವರು ಫಿರೋಜ್ ಸೇಟಿ ಕೇಳ್ತೀನಿ, ನೀವು ಎಷ್ಟು ಜಾಗ ಲಪ್ಟಾಯಿಸಿದಿರಿ ಅಂತ ಅನ್ನೋದು ಬೆಳಗಾವಿ ಇದರಲ್ಲಿ ಬೇಕಾದಷ್ಟು ಗೊತ್ತಿದೆ. ಕೊಡು, ಕೊಡಿ, ಬಿಟ್ಟುಕೊಡಿ ನೋಡೋಣ. ಆಯ್ತು, ನೀವು ಎಷ್ಟಿದೆ ಅಷ್ಟು ಹಾಗಾದ್ರೆ ನೀವ್ಯಾಕೆ ಹಠ ಹಿಡಿತಾ ಇದ್ದೀರಿ? ಅದು ದೇವಸ್ಥಾನ ಅಂತಂದ್ಮೇಲೆ ಗೊತ್ತಾದ್ರೆ ನೀವ್ಯಾಕೆ ಹಠ ಹಿಡಿತಾ ಇದ್ರಿ? ಬಿಟ್ಟುಕೊಡಿ. ಹೇಳಿ, ಶಾಸಕರಾದಂತ ಅಭಯ ಪಾಟೀಲ್ ಅವರಿಗೆ ಶ್ರೀರಾಮ್ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಅವ್ರು ಏನ್ ನಿರ್ಣಯ ತಗೊಳ್ತಾರೋ ಅದಕ್ಕೆ ನಾವು ಬೆಂಬಲ ಇದೆ. ಅವ್ರ ಹೋರಾಟ ತಗೊಂಡ್ರೆ ನಮ್ ಬೆಂಬಲ ಇದೆ. ಒಂದ್ಸಲ ಅವ್ರ ನೇತೃತ್ವ ತಗೊಂಡ ಮೇಲೆ ನಮ್ ಬೆಂಬಲ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.